ಗಂ ಗಣಪತಿಯೇ ನಮಃ. ಓಂ ಗುರುಭ್ಯೋ ನಮಃ. ನನಗೆ ವಿದ್ಯೆ ಹೇಳಿಕೊಟ್ಟಂತ ನನ್ನ ಗುರುಗಳಾದ ಸದ್ಗುರು ಜ್ಞಾನವಳ್ಳ ಶ್ರೀ ಶ್ರೀ ವರರಾಜನ್ ಗುರುಜಿಯವರಿಗೆ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ನಾನು ಅಶ್ರೋ ಕೆ ಪಿ ಕಲ್ಪನಾಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತು ಸೂರ್ಯಗ್ರಹದ ಬಗ್ಗೆ ನಮ್ಗೆಲ್ರಿಗೂ ಮಾಹಿತಿ ತಿಳಿಸ್ಕೊಡ್ತೀನಿ. ಸೂರ್ಯಗ್ರಹ ಅಂದ್ರೆ ಯಾರಪ್ಪ? ಸೂರ್ಯ ಅಂದ್ರೇನೆ ತಂದೆ, ಸೂರ್ಯ ಅಂದ್ರೇನೆ ಅಧಿಕಾರ, ಸೂರ್ಯ ಅಂದ್ರೇನೆ ಗಂಭೀರ, ಸೂರ್ಯ ಅಂದ್ರೇನೆ ಆತ್ಮಬಲ, ಸೂರ್ಯ ಅಂದ್ರೆ ಸರ್ಕಾರ. ಯಾರ್ಯಾರ ಜಾತಕದಲ್ಲೆಲ್ಲ ಸೂರ್ಯಗ್ರಹ ಚೆನ್ನಾಗಿರುತ್ತೋ ಅವ್ರಿಗೆ ತಂದೆಯ ಸಂಪೂರ್ಣ ಆಶೀರ್ವಾದ ಅವ್ರಿಗೆ ಸಿಗುತ್ತೆ, ತಂದೆಯ ಆಸ್ತಿ ಸಿಗುತ್ತೆ. ಸೂರ್ಯನ ತರನೇ ಇರ್ತಾರೆ. ಸೂರ್ಯ ಯಾವ ರೀತಿ ಪ್ರಪಂಚಕ್ಕೆ ಬೆಳಕಾಗಿರುತ್ತೋ, ಪ್ರತಿಯೊಂದು ವಸ್ತುಗಳ ಮೇಲೆ ಅದು ನಾಯಾಗ್ಲಿ ಮನುಷ್ಯರಾಗ್ಲಿ ಪ್ರತಿ ಶ್ರೀಮಂತರಾಗ್ಲಿ ಬಡವರಾಗ್ಲಿ ಯಾವ ಭೇದ ಭಾವ ಇಲ್ಲದೆ ಯಾವ ರೀತಿ ಸೂರ್ಯ ಪ್ರಪಂಚಕ್ಕೆ ಬೆಳಕಾಗಿರ್ತಾರೋ ಆ ತರ ಸೂರ್ಯನ ಸಂಖ್ಯೆಯಲ್ಲಿ ಹುಟ್ಟಿರೋರಾಗ್ಲಿ ಸೂರ್ಯಗ್ರಹ ಚೆನ್ನಾಗಿರೋರಾಗ್ಲಿ ಅದೇ ತರ ಇರ್ತಾರೆ. ಸೂರ್ಯ ಅಂದ್ರೆ ಅಧಿಕಾರ, ಅಧಿಕಾರ ಮಾಡೋಂಥವ್ರು. ಇವ್ರಿಗೆ ಯಾರ ಕೈ ಕೆಳಗೂ ಕೆಲಸ ಮಾಡಕ್ ಇಷ್ಟಪಡಲ್ಲ. ಇವರು ಒಂದು ಒಳ್ಳೆ ಅಧಿಕಾರ ಸ್ಥಾನದಲ್ಲಿ ಇರ್ತಾರೆ. ಈಗ ಒಂದು ಫ್ಯಾಕ್ಟ್ರಿ ನಡೆಸ್ತಾರೆ ಅಂದ್ರೆ ಅಲ್ಲೊಂದು ಮ್ಯಾನೇಜರ್ ಆಗಿರ್ತಾರೆ. ಮತ್ತೆ ಇವ್ರು ಬಂದ್ಬಿಟ್ಟು ಸೂರ್ಯಗ್ರಹ ಚೆನ್ನಾಗಿದ್ರೆ ಒಂದು ಅಕ್ಷಯ ಪಾತ್ರ ಸಿಕ್ಕಿದ ತರ, ಅಂದ್ರೆ ಕರ್ಣನಿಗೆ ಕವಶಕುಂಡ ಸಿಕ್ಕಿದ ತರ, ಎಲ್ಲ ಅದೃಷ್ಟಗಳು ತಾನಾಗಿ ಇವ್ರನ್ನ ಹುಡುಕೊಂಡು ಬರುತ್ತೆ. ಯಾರ್ಯಾರ ಜಾತಕದಲ್ಲಿ ಸೂರ್ಯಗ್ರಹ ಚೆನ್ನಾಗಿರುತ್ತೋ ಆತ್ಮಬಲ ಸೂಪರ್ ಆಗಿರುತ್ತೆ, ಮನೋಧೈರ್ಯ ಇರುತ್ತೆ, ದೇಹ ಬಲ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಯಾರೇ ಕ್ರೀಡಾಪಟುಗಳು ಚೆನ್ನಾಗಿ ಒಂದು ಧೈರ್ಯವಾಗಿ ಅವರು ಬಂದ್ಬಿಟ್ಟು ದೇಹ ಬಲ ಇದ್ರೆ ಮಾತ್ರನೇ ಈ ತರ ಬಾಕ್ಸಿಂಗ್ ಮಾಡೋದ್ರಲ್ಲಾಗ್ಲಿ ಇದ್ರಲ್ಲೆಲ್ಲ ದೇಹ ಬಲ ಇದ್ರೆ ಮಾತ್ರನೇ ಸಾಧ್ಯ. ಆತ್ಮಬಲನೂ ಸ್ಟ್ರಾಂಗ್ ಆಗಿರ್ಬೇಕು. ಸೂರ್ಯ ಚೆನ್ನಾಗಿದ್ರೆ ಮಾತ್ರನೇ ಪ್ರತಿಯೊಂದು ವಿಷಯದಲ್ಲೂ ನಾವು ಸಾಧನೆ ಮಾಡಕ್ಕಾಗುತ್ತೆ. ಸರ್ಕಾರದ ಎಲ್ಲಾ ಸೌಲಭ್ಯಗಳು ಅವ್ರನ್ನ ಹುಡುಕೊಂಡು ಬರುತ್ತೆ. ಸೂರ್ಯನ ಅಧಿದೇವತೆ ಬಂದ್ಬಿಟ್ಟು ಶಿವ. ಸೂರ್ಯನ ಲಕ್ಕಿ ಡೇಟ್ಸ್ ಬಂದ್ಬಿಟ್ಟು 1, 10, 19. ಸೂರ್ಯನ ಧಾನ್ಯ ಗೋಧಿ. ಸೂರ್ಯನ ಬಣ್ಣ ಆರೆಂಜ್. ಸೂರ್ಯನ ರತ್ನ ಬಂದ್ಬಿಟ್ಟು ಮಾಣಿಕ್ಯ. ಯಾರ್ಯಾರ ಜಾತಕದಲ್ಲೆಲ್ಲ ಸೂರ್ಯಗ್ರಹ ಸ್ಟ್ರಾಂಗ್ ಆಗಿರುತ್ತೋ ಬಲವಾಗಿರುತ್ತೋ ಅಂತವ್ರು ಬಂದ್ಬಿಟ್ಟು ಸೂರ್ಯನ ರತ್ನವಾದ ಮಾಣಿಕ್ಯ ಧರಿಸ್ಕೊಂಡ್ರೆ ತುಂಬಾ ತುಂಬಾ ಒಳ್ಳೇದು. ಸೂರ್ಯನ ವಾರ ಬಂದ್ಬಿಟ್ಟು ಭಾನುವಾರ. ಭಾನುವಾರ ಬಂದು ಶಿವನ ದೇವಸ್ಥಾನಗಳಿಂದ ಹೋಗ್ಬಿಟ್ಟು ಬರೋದ್ರಿಂದ ಅವರಿಗೆ ಎಲ್ಲಾ ವಿಧವಾದ ಪಾಸಿಟಿವ್ ಎನರ್ಜಿಗಳು ಸಿಗುತ್ತೆ. ಒಂದು 10 ನಿಮಿಷ ಅಥವಾ ಭಾನುವಾರದ ದಿನಗಳಲ್ಲಿ ಸೂರ್ಯ ಓರೆನಲ್ಲಿ ಹೋಗಿ ಶಿವನ್ ದರ್ಶನ ಮಾಡಿ 1 ಕೆಜಿ ಗೋಧಿ ದಾನ ಕೊಟ್ಟು ಬಂದ್ರೆ ಅವರ ಮನಸ್ಸಿನಲ್ಲಿರುವ ಸಂಕಲ್ಪಗಳೆಲ್ಲ ಈಡೇರುತ್ತೆ. ಇಷ್ಟು ವಿಷಯ ತಿಳಿಸಿ ಇವತ್ತು ನಾನು ಈ ವಿಷಯ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಬೇರೆ ಗ್ರಹದ ಜೊತೆ ನಿಮ್ಮ ಹತ್ರ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.